ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಭಾರತ ತನ್ನ ಯುದ್ಧ ವಿಮಾನಗಳ ಮಾರಾಟಕ್ಕೆ ಭಾರಿ ಪ್ರಯತ್ನಗಳನ್ನು ಆರಂಭ ಮಾಡಿದೆ ಮತ್ತು ತೇಜಸ್ ಯುದ್ಧ ವಿಮಾನಗಳಿಗೆ ಏಷ್ಯಾದ ನಾನಾ ದೇಶಗಳು ಆಸಕ್ತಿಯನ್ನು ತೋರಿಸ್ತಾ ಇರೋ ಬಗ್ಗೆ ಕೂಡ ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಿನಿ ಈಗ ಭಾರತ ತನ್ನ ಮಿಸೈಲ್ ಹಾಗೂ ರಾಕೆಟ್ ಲಾಂಚರ್ಗಳಿಗೆ ಕೂಡ ಮಾರುಕಟ್ಟೆಯನ್ನು ಹುಡುಕೊಂಡಿದೆ ಸುಮಾರು 2000 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನು ಭಾರತ ಮಾರಾಟ ಕೂಡ ಮಾಡ್ತಾ ಇದೆ ಅಂದ ಹಾಗೆ ಈ ಬಾರಿ ಭಾರತದಿಂದ ಆಯುಧಗಳನ್ನು ಖರೀದಿ ಮಾಡ್ತಾ ಇರೋದು ಟರ್ಕಿ ಹಾಗೂ ಪಾಕಿಸ್ತಾನಗಳ ಕಡು ವಿರೋಧಿ ದೇಶ ರಷ್ಯಾಗೆ ತನ್ನ ನೆಲದಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋ ದೇಶ ಈ ಬಾರಿ ಪಶ್ಚಿಮದ ದೇಶಗಳಿಂದ ವಂಚನೆಗೆ ಕೂಡ ಒಳಗಾದ ದೇಶ ಅದು ಬೇರೆ ಯಾವುದು ಅಲ್ಲ ಆರ್ಮೇನಿಯಾ ಹಾಗೆ ಮತ್ತೊಂದು ಬೆಳವಣಿಗೆಯಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮ್ಮೇಳನದಲ್ಲಿ ಭಾರತದ ವಿರುದ್ಧ ಮಾತನಾಡಿದ ಪಾಕಿಸ್ತಾನಕ್ಕೆ ಭಾರತದ ಪ್ರತಿನಿಧಿಗಳು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅಧಿಕಾರಿ ಸೀಮಾ ಪೂಜಾನಿ ಪಾಕಿಸ್ತಾನದ ಬಗ್ಗೆ ಹೇಳಿರುವ ಮಾತುಗಳು ಕೂಡ ತುಂಬಾನೇ ಇಂಟರೆಸ್ಟಿಂಗ್ ಆಗಿವೆ ಹಾಗಾದ್ರೆ ಭಾರತ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನು ಒಗೆದು ಒಣಗಿ ಹಾಕಿದ ರೀತಿ ಹೇಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ ಅದಕ್ಕೂ ಮೊದಲು ಆರ್ಮೇನಿಯಾಗೆ ಭಾರತ ಕೊಡುತ್ತಿರುವ ಆಯುಧಗಳ ಬಗ್ಗೆ ಹೇಳಿಬಿಡ್ತೀನಿ ಗೆಳೆಯರೇ ಆರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿದೆ ಒಂದು ಕಾಲಕ್ಕೆ ಎರಡೂ ಕೂಡ ಸೋವಿಯತ್ ಒಕ್ಕೂಟದಲ್ಲಿದ್ದ ದೇಶಗಳೇ ಆಗಿದ್ವು ಸೋವಿಯತ್ ಒಡೆದು ಹೋದ ನಂತರ ಈ ಎರಡೂ ದೇಶಗಳು ಪ್ರತ್ಯೇಕ ದೇಶಗಳಾಗಿ ಉದಯಿಸಿದ್ವು ಅದರಲ್ಲಿ ಮುಸಲ್ಮಾನರ ಹೆಚ್ಚಾಗಿದ್ದ ಅಜರ್ಬೈಜಾನ್ ಮುಸ್ಲಿಂ ದೇಶ ಆಯಿತು ಹಾಗೆ ಕ್ರೈಸ್ತರ ಜನಸಂಖ್ಯೆ ಹೆಚ್ಚಿದ್ದ ಆರ್ಮೇನಿಯಾ ಕ್ರಿಶ್ಚಿಯನ್ ದೇಶವಾಗಿ ಗುರುತಿಸಿಕೊಳ್ಳುತ್ತು ಹಾಗೆ ಆ ಎರಡೂ ದೇಶಗಳ ನಡುವೆ ದ್ವೇಷ ಕೂಡ ಶುರುವಾಯಿತು ಅದಕ್ಕೆ ಕಾರಣ ಈ ಎರಡೂ ದೇಶಗಳ ನಡುವೆ ಗಡಿ ಹಂಚಿಕೆ ಅನ್ನೋದು ಸರಿಯಾಗಿ ಆಗದೆ ಇರೋದು ಗೆಳೆಯರೇ ಆರ್ಮೇನಿಯಾದಲ್ಲಿ ಒಂದು ಚಿಕ್ಕ ಭೂಭಾಗದಲ್ಲಿ ಅಜರ್ಬೈಜಾನ್ನ ಒಂದಷ್ಟು ಜನ ಇದ್ದಾರೆ ಹಾಗೆ ಅಜರ್ಬೈಜಾನ್ನಲ್ಲಿನ ಒಂದಷ್ಟು ಭೂಪ್ರದೇಶ ಆರ್ಮೇನಿಯನ್ ಜನರಿಂದ ಕೂಡಿದೆ ಹೀಗಾಗಿ ಅಲ್ಲಿ ಎರಡೂ ದೇಶಗಳ ನಡುವೆ ಗಡಿ ವಿವಾದ ಅನ್ನೋದು ಶುರುವಾಯಿತು ಅದರಲ್ಲೂ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನಗಾರ್ನೋ ಕರಾಬಾಕ್ ಅನ್ನೋ ಈ ಪ್ರದೇಶ ಇದರ ವಿಷಯದಲ್ಲಿ ಎರಡೂ ದೇಶಗಳು ಯುದ್ಧ ಕೂಡ ಮಾಡ್ಕೊಂಡವು 2020 ರವರೆಗೆ ಇದು ಆರ್ಮೇನಿಯಾದ ಹಿಡಿತದಲ್ಲಿತ್ತು 2020 ರ ಸಂಘರ್ಷದಲ್ಲಿ ಟರ್ಕಿ ಹಾಗೂ ಇಸ್ರೇಲಿ ಡ್ರೋನ್ಗಳ ಸಹಾಯ ಪಡೆದ ಅಜರ್ಬೈಜಾನ್ ಆರ್ಮೇನಿಯಾದಿಂದ ಈ ಭೂಭಾಗವನ್ನು ಕಿತ್ತುಕೊಂಡು ತನ್ನ ವಶದಲ್ಲಿ ಇಟ್ಟುಕೊಂಡಿದೆ ಇದು ಇಲ್ಲಿಗೆ ನಿಂತಿಲ್ಲ ಬದಲಿಗೆ ಮೊನ್ನೆ ಕೂಡ ಮತ್ತೆ ಎರಡೂ ದೇಶಗಳ ನಡುವೆ ಸಂಘರ್ಷ ಶುರುವಾಯಿತು ಅಲ್ಲಿನ ಲಾಚಿನ್ ಅನ್ನೋ ಪ್ರದೇಶವನ್ನು ಬಫರ್ ಝೋನ್ ಅಂತ ಗುರುತಿಸಲಾಗಿದೆ ಮತ್ತು ಇಲ್ಲಿ ರಷ್ಯಾದ ಪಡೆಗಳು ಹಾಗೂ ಆರ್ಮೇನಿಯಾದ ಪಡೆಗಳಿರುತ್ತವೆ ಈ ಭಾಗದಲ್ಲಿ ಅಜರ್ಬೈಜಾನ್ ಮೊನ್ನೆ ಮತ್ತೆ ದಾಳಿಯನ್ನು ನಡೆಸಿತು ಇಲ್ಲಿ ರಷ್ಯಾ ಆರ್ಮೇನಿಯಾದಲ್ಲಿ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ ರಷ್ಯಾದ ಒಂದಷ್ಟು ಪಡೆಗಳು ಕೂಡ ಇಲ್ಲಿವೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಈ ಆರ್ಮೇನಿಯಾ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ರಷ್ಯಾಗೆ ಸಾಧ್ಯ ಆಗ್ತಿಲ್ಲ ಇದೇ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ಹೊರಟ ಅಜರ್ಬೈಜಾನ್ ಆರ್ಮೇನಿಯಾಗೆ ಸೇರಿದ ಗಡಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿತು ಇಲ್ಲಿ ಅಜರ್ಬೈಜಾನ್ ಜೊತೆಗೆ ಟರ್ಕಿ ನಿಂತುಕೊಳ್ಳುತ್ತೆ ಪಾಕಿಸ್ತಾನ ಕೂಡ ನಿಂತುಕೊಳ್ಳುತ್ತೆ ಅಜರ್ಬೈಜಾನ್ಗೆ ಟರ್ಕಿ ತನ್ನ ಬೈರಕ್ತರ್ ಡ್ರೋನ್ಗಳನ್ನು ಕೂಡ ಕೊಟ್ಟಿದೆ ಆದರೆ ಆರ್ಮೇನಿಯಾ ರಷ್ಯಾನ ನಂಬಿಕೊಂಡು ಕೂತಿದೆ ರಷ್ಯಾದ ಪರಿಸ್ಥಿತಿ ಹೇಗಿದೆ ಅಂದರೆ ಎಷ್ಟೇ ಆಯುಧಗಳಿದ್ರೂ ಈಗ ಅವೆಲ್ಲ ಅವರಿಗೆ ಬೇಕಾಗುತ್ತವೆ ರಷ್ಯಾ ಬೇರೆ ದೇಶಗಳಿಗೆ ಆಯುಧ ಹಾಗೂ ಸೇನಾ ಸಹಾಯ ಮಾಡುವ ಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ ಹೀಗಾಗಿ ಆರ್ಮೇನಿಯಾ ಭಾರತದ ಸಹಾಯವನ್ನು ಬಯಸ್ತಾ ಇದೆ ಈ ಹಿಂದೆ ಕೂಡ ಭಾರತ ಆರ್ಮೇನಿಯಾಗೆ ತನ್ನ ಸ್ವಾತಿ ರಡಾರ್ಗಳನ್ನು ಕೊಟ್ಟಿತ್ತು ಈ ಸ್ವಾತಿ ರಡಾರ್ ಮೋಟಾರ್ ಹಾಗೂ ಶೆಲ್ಗಳನ್ನು ನಿಖರವಾಗಿ ಗುರುತಿಸಿ ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ರಕ್ಷಣೆಯನ್ನು ಪಡೆಯೋದಕ್ಕೆ ಸಹಾಯ ಮಾಡುವ ರಡಾರ್ ಇದು ಅತ್ಯಂತ ನಿಖರವಾಗಿ ದಾಳಿಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ ಇಂಥ ನಾಲ್ಕು ಸ್ವಾತಿ ರಡಾರ್ಗಳನ್ನು ಆರ್ಮೇನಿಯಾ 2020 ರಲ್ಲಿ ಭಾರತದಿಂದ ಖರೀದಿ ಮಾಡಿತು ಈಗ ರಾಕೆಟ್ ಲಾಂಚರ್ಗಳು ಮಿಸೈಲುಗಳು ಹಾಗೂ ಮದ್ದುಗುಂಡುಗಳನ್ನು ಭಾರತ ಆರ್ಮೇನಿಯಾಗೆ ಸರಬರಾಜು ಮಾಡ್ತಾ ಇದೆ ಇಲ್ಲಿ ಭಾರತದಿಂದ ಆರ್ಮೇನಿಯಾ ಖರೀದಿ ಮಾಡ್ತಾ ಇರೋ ಆಯುಧಗಳ ಪ್ರಮಾಣ ಮತ್ತು ಮೌಲ್ಯ ಎಷ್ಟು ಅನ್ನೋ ಬಗ್ಗೆ ಖಚಿತವಾಗಿ ಎರಡೂ ದೇಶಗಳು ಹೇಳ್ತಾ ಇಲ್ಲ ಆರ್ಮೇನಿಯಾ ಹಾಗೂ ಅಜರ್ಬೈಜಾನ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇರೋ ಕಾರಣ ಆರ್ಮೇನಿಯಾ ಭಾರತದಿಂದ ಏನೆಲ್ಲ ಖರೀದಿ ಮಾಡಿದೆ ಎಷ್ಟು ಆಯುಧಗಳನ್ನು ಖರೀದಿ ಮಾಡಿದೆ ಅನ್ನೋದನ್ನು ಬಹಿರಂಗಪಡಿಸೋದು ಅಷ್ಟು ಒಳ್ಳೆಯದು ಕೂಡ ಅಲ್ಲ ಹೀಗಾಗಿ ಈ ಮಾಹಿತಿಯನ್ನು ನಿಖರವಾಗಿ ಹೇಳೋದಕ್ಕೆ ಹೋಗ್ತಾ ಇಲ್ಲ ಆದರೆ ಒಂದು ಅಂದಾಜಿನ ಪ್ರಕಾರ ಎರಡೂ ದೇಶಗಳ ನಡುವೆ ಸುಮಾರು 2000 ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಭಾರತ ಆರ್ಮೇನಿಯಾಗೆ ಈ ಬಾರಿ ಅತಿ ಮುಖ್ಯವಾಗಿ ನಮ್ಮ ಪಿನಾಕ ರಾಕೆಟ್ ಲಾಂಚರ್ಗಳನ್ನು ಕೊಡ್ತಾ ಇದೆ ಪಿನಾಕ ಅನ್ನೋದು ಭಾರತದ ಬಹುಭರವಸೆಯ ರಾಕೆಟ್ ಲಾಂಚರ್ ಇದನ್ನು ನಮ್ಮ ಸೇನಾಪಡೆಗಳು ಕೂಡ ಉಪಯೋಗಿಸ್ತಾ ಇವೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್
ಇದು ಒಂದು ಬಾರಿಗೆ ಬರಿ 44 ಸೆಕೆಂಡ್ಗಳ ಒಳಗಾಗಿ 12 ರಾಕೆಟ್ಗಳನ್ನು ಲಾಂಚ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಈ ಪಿನಾಕದ ಒಂದು ಬ್ಯಾಟರಿ ಅಂದ್ರೆ 6 ಲಾಂಚಿಂಗ್ ವೆಹಿಕಲ್ಸ್ ಇರುತ್ತವೆ ಒಂದು ವೆಹಿಕಲ್ 44 ಸೆಕೆಂಡ್ಗೆ 12 ರಾಕೆಟ್ಗಳ ಹಾಗೆ 6 ವೆಹಿಕಲ್ಗಳನ್ನು ಒಳಗೊಂಡ ಒಂದು ಬ್ಯಾಟರಿ 44 ಸೆಕೆಂಡ್ಗೆ 72 ರಾಕೆಟ್ಗಳನ್ನು ಉಡಾಯಿಸುತ್ತೆ ಇನ್ನು ಇದು ಸುಮಾರು 45 ರಿಂದ 80 ಕಿಲೋಮೀಟರ್ಗಳ ವರೆಗಿನ ಗುರಿಯನ್ನು ಹೊಡೆದು ಉರುಳಿಸಬಲ್ಲ ಬೇರೆ ಬೇರೆ ವೇರಿಯಂಟ್ ಗಳನ್ನು ಕೂಡ ಹೊಂದಿದೆ ಪಿನಾಕದ ಒಂದು ರಾಕೆಟ್ ಸರಿಸುಮಾರು 1 ಚದರ ಕಿಲೋಮೀಟರ್ ಅಂದ್ರೆ ಸುಮಾರು 257 ಎಕರೆಯಷ್ಟು ಭೂಪ್ರದೇಶವನ್ನ ಸಂಪೂರ್ಣವಾಗಿ ಉಡಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ ಜೊತೆಗೆ ಇದು ಮೂವಬಲ್ ಕೂಡ ಇದನ್ನ ಶೂಟ್ ಅಂಡ್ ಸ್ಕೂಟ್ ಅಂತ ಕರೀತಾರೆ ಅಂದ್ರೆ ಒಂದು ಪ್ರದೇಶದಲ್ಲಿ ನಿಂತ ಪಿನಾಕ ತನ್ನ ರಾಕೆಟ್ ಗಳನ್ನ ಲಾಂಚ್ ಮಾಡಿದ ಕೂಡಲೇ ಅಲ್ಲಿಂದ ಸ್ಥಳ ಬದಲಾವಣೆ ಮಾಡುತ್ತೆ ಹೀಗಾಗಿ ರಾಕೆಟ್ ಬರ್ತಿರೋದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಪತ್ತೆ ಹಚ್ಚಿ ರಾಕೆಟ್ ಉಡಾವಣೆಯಾದ ಸ್ಥಳದ ಮೇಲೆ ತಮ್ಮ ಮಿಸೈಲ್ ಗಳನ್ನ ಹಾರಿಸಿದ್ರೂ ಕೂಡ ಅಲ್ಲಿ ಪಿನಾಕ ಇರೋದಿಲ್ಲ ಹೀಗಾಗಿ ಶತ್ರುಗಳ ದಾಳಿಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಇಂಥ ಪಿನಾಕ ರಾಕೆಟ್ ಲಾಂಚರ್ ಗಳು ಈಗ ಆರ್ಮೇನಿಯಾದಲ್ಲಿ ಅಜರ್ಬೈಜಾನ್ ವಿರುದ್ಧ ಕಣಕ್ಕಿಳಿಯಲಿವೆ ಗೆಳೆಯರೆ ಭಾರತ ತನ್ನ ಆಯುಧ ಮಾರಾಟದ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಅದಕ್ಕಾಗಿ ಸರ್ಕಾರಿ ಆಯುಧ ತಯಾರಿಕಾ ಕಂಪನಿಗಳ ಜೊತೆ ಜೊತೆಗೆ ಸಾಕಷ್ಟು ಖಾಸಗಿ ಕಂಪನಿಗಳನ್ನು ಕೂಡ ಉತ್ತೇಜಿಸುವ ಕೆಲಸ ಇಲ್ಲಿ ನಡೆಯತಾ ಇದೆ ಅದರ ಫಲವೇ ಭಾರತದ ಆಯುಧ ವ್ಯಾಪಾರಕ್ಕೆ ಒಂದಷ್ಟು ವೇಗ ಸಿಗ್ತಿರೋದು ಮತ್ತು ಭಾರತ ತನ್ನ ಆಯುಧಗಳನ್ನು ವಿದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಿರೋದು ಇದು ಭಾರತದ ಮೇಕ್ ಇನ್ ಇಂಡಿಯಾದ ಯಶಸ್ಸುಗಳ ಪೈಕಿ ಒಂದು ಈಗ ಆರ್ಮೇನಿಯಾ ಪಿನಾಕ ರಾಕೆಟ್ ಲಾಂಚರ್ ಗಳ ಜೊತೆಗೆ ಆಂಟಿ ಟ್ಯಾಂಕ್ ಮಿಸೈಲ್ ಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ ಭಾರತದ ಶಸ್ತ್ರಾಸ್ತ್ರ ಮಾರಾಟ 6 ಹೂವು 12 ಕಾಯಿಗಳ ಹಾಗೆ ವಿಸ್ತಾರವಾಗಲಿ ಅಂತ ಹಾರೈಸೋಣ ಇನ್ನು ನಿಮಗೆ ಹೇಳಬೇಕಾದ ಮತ್ತೊಂದು ವಿಷಯ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿತ್ತು ಮೊನ್ನೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ 51ನೇ ಸಭೆಯಲ್ಲಿ ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಅಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಈಗ ಭಾರತ ಹಿಂದಿನ ಹಾಗೆ ಸೆಕ್ಯುಲರ್ ಆಗಿ ಉಳ್ಕೊಂಡಿಲ್ಲ ಇದು ಹಿಂದೂ ಭಾರತ ಆಗ್ತಾ ಹೋಗ್ತಾ ಇದೆ ಅಂತೆಲ್ಲ ಮಾತಾಡಿದ ಪಾಕಿಸ್ತಾನಕ್ಕೆ ಭಾರತ ಮುಟ್ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದಂತಹ ದೇಶಗಳು ವಿಶ್ವಸಂಸ್ಥೆಯ ವೇದಿಕೆಗಳನ್ನು ಅಪಪ್ರಚಾರಕ್ಕೆ ಸುಳ್ಳು ಸುದ್ದಿ ಹರಡೋದಕ್ಕೆ ಬಳಕೆ ಮಾಡಿಕೊಳ್ಳದ ಹಾಗೆ ಜಗತ್ತು ಮತ್ತು ವಿಶ್ವಸಂಸ್ಥೆ ಎರಡೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಭಾರತದ ಪ್ರತಿನಿಧಿ ಸೀಮಾ ಪೂಜಾನಿ ಹೇಳಿದ್ದಾರೆ ಈ ಪಾಕಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ರೆ ಸೀಮಾ ಪೂಜಾನಿ ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡ ಮೇಲೆ ಅವರು ಒಂದಷ್ಟು ಕಾಲ ತಲೆ ಎತ್ಕೊಂಡು ಓಡಾಡೋದು ಕೂಡ ಕಷ್ಟ ಆಗಬೇಕಿತ್ತು ಆದರೆ ಅದು ಪಾಕಿಸ್ತಾನ ಭಾರತದ ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಿರೋ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿರುವ ಸೀಮಾ ಪೂಜಾನಿ ಯಾವ ದೇಶದ ಹುಟ್ಟೆ ಮತೀಯ ತತ್ವಗಳ ಆಧಾರದ ಮೇಲಾಗಿದೆಯೋ ಯಾವ ದೇಶ ತನ್ನನ್ನು ತಾನು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಹೇಳ್ಕೊಳ್ಳುತ್ತೋ ಆ ದೇಶಕ್ಕೆ ಸೆಕ್ಯುಲರಿಸಂ ಬಗ್ಗೆ ಭಾಷಣ ಮಾಡುವ ನೈತಿಕತೆ ಮತ್ತು ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ದಾಳಿಗಳು ನಡೆಯುತ್ತವೆ ಅಲ್ಲಿನ ಜನ ನಿರಾಶ್ರಿತರಾಗ್ತಾ ಇದ್ದಾರೆ ಧರ್ಮ ನಿಂದೆಯ ಹೆಸರಲ್ಲಿ ಅಲ್ಲಿನ ಹಿಂದೂ ಕ್ರೈಸ್ತ ಹಾಗೂ ಇನ್ನಿತರ ಅಲ್ಪಸಂಖ್ಯಾತರನ್ನ ದಮನ ಮಾಡಲಾಗ್ತಾ ಇದೆ ಇದೆಲ್ಲವನ್ನ ಮುಚ್ಚಿಟ್ಟು ಭಾರತದ ಬಗ್ಗೆ ಮಾತನಾಡುವ ಯೋಗ್ಯತೆ ಪಾಕಿಸ್ತಾನಕ್ಕಿಲ್ಲ ಅಂತ ಪೂಜಾನಿ ಉತ್ತರ ಕೊಟ್ಟಿದ್ದಾರೆ ಅಲ್ಲಿನ ಹಿಂದೂ ಕ್ರೈಸ್ತ ಬಿಡಿ ಮುಸಲ್ಮಾನರಲ್ಲೇ ಅಲ್ಪಸಂಖ್ಯಾತರು ಅನ್ನಿಸ್ಕೊಂಡಿರೋ ಶಿಯಾಗಳು ಬದುಕೋದು ಕೂಡ ಅಲ್ಲಿ ಕಷ್ಟ ಆಗ್ತಾ ಇದೆ ಅಹ್ಮದಿಯ ಹಜಾರಾ ಇಸ್ಮಾಯಿಲಿ ಮುಂತಾದ ಮುಸಲ್ಮಾನ ಪಂಗಡಗಳು ಸುನ್ನಿ ಮುಸ್ಲಿಮರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ ಇನ್ನು ಬಲೂಚ್ ಹಾಗೂ ಪಶ್ತೂನ್ ಭಾಗದಲ್ಲಿ ಲಕ್ಷಾಂತರ ಮಂದಿಯ ಹತ್ಯೆ ನಡೆದಿದೆ ಅಲ್ಲಿ ಸಾವಿರಾರು ಮಂದಿ ಕಣ್ಮರೆಯಾಗಿದ್ದಾರೆ ಸಾಕಷ್ಟು ಜನರನ್ನ ಅಕ್ರಮ ಬಂಧನದಲ್ಲಿ ಇಡಲಾಗಿದೆ ಬಲೂಚಿಸ್ತಾನ ಸಿಂಧ್ ಖೈಬರ್ ಪಖ್ತೂನ್ಖ್ವಾ ಗಿಲ್ಗಿಟ್ ಬಾಲ್ಟಿಸ್ತಾನದ ಭಾಗಗಳಲ್ಲಿ ಪಾಕಿಸ್ತಾನ ಸೇನಾ ಕ್ಯಾಂಪ್ಗಳನ್ನು ಅಕ್ರಮ ಜೈಲುಗಳನ್ನು ತೆರೆದು ಅಲ್ಲಿನ ಜನರನ್ನು ಹಿಂಸೆಗೀಡು ಮಾಡ್ತಾ ಇದೆ ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರೋ ಬಲೂಚಿಗರ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಹೇಳಿರುವ ಭಾರತದ ಪ್ರತಿನಿಧಿ ಪೂಜಾನಿ ಪಾಕಿಸ್ತಾನ ಅನ್ನೋದು ಭಯೋತ್ಪಾದನೆಯ ಫ್ಯಾಕ್ಟರಿ ತರ ತಯಾರಾಗಿದೆ ಪಾಕಿಸ್ತಾನದ ಕಾರಣದಿಂದಾಗಿ ಇಡೀ ಏಷ್ಯಾದಲ್ಲಿ ಮಾನವ ಹಕ್ಕುಗಳಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ ಇವತ್ತು ಪಾಕಿಸ್ತಾನ ತನ್ನನ್ನು ತಾನು ಭಯೋತ್ಪಾದನೆಯ ಬಲಿಪಶು ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ ಆದರೆ ಆ ಭಯೋತ್ಪಾದನೆಯನ್ನು ಸಾಕಿ ಸಲುಹಿದವರು ಯಾರು ಪಾಕಿಸ್ತಾನ ಇವತ್ತು ಸಂತ್ರಸ್ತ ದೇಶವಾಗಿ ಕಾಣಿಸ್ತಾ ಇದ್ರೆ ಅದಕ್ಕೆ ಆ ದೇಶದ ಹಿಂದಿನ ಸರ್ಕಾರಗಳ ಪಾಲಿಸಿಗಳು ಕಾರಣವೇ ಹೊರತು ಬೇರಿನ್ಯಾರೂ ಅಲ್ಲ ಈಗಲೂ ಕೂಡ ಪಾಕಿಸ್ತಾನ ಅಲ್ಲಿನ ಭಯೋತ್ಪಾದನೆಯನ್ನು ನಿಗ್ರಹಿಸುವ ವಿಷಯದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸ್ತಾ ಇಲ್ಲ ಆ ದೇಶ ಸರಿ ಹೋಗಬೇಕು ಅಂದರೆ ಅದು ಸೆಕ್ಯುಲರ್ ಆಗಬೇಕು ಹಾಗಾಗೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗುತ್ತಾ ಅಂತ ಪೂಜಾನಿ ಸವಾಲು ಕೂಡ ಎಸೆದಿದ್ದಾರೆ
ಪಾಕಿಸ್ತಾನದಂತ ಡಬಲ್ ಸ್ಟ್ಯಾಂಡರ್ಡ್ ದೇಶಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡುವ ಮೂಲಕ ಸುಳ್ಳು ಹಾಗೂ ಅಪಪ್ರಚಾರ ಮಾಡೋದಕ್ಕೆ ಪ್ರತಿಷ್ಠಿತ ವೇದಿಕೆಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟ ಹಾಗಾಗುತ್ತೆ ಅನ್ನೋದನ್ನ ವಿಶ್ವ ಸಮುದಾಯ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿದ್ದಾರೆ ಪೂಜಾನಿ. ಇಲ್ಲಿ ಪಾಕಿಸ್ತಾನ ಅಲ್ಲದೆ ಜಗತ್ತಿನ ಬೇರೆ ಯಾವುದೇ ದೇಶಕ್ಕಾದರೂ ಮಾಮೂಲಿ ಭಾಷೆಯಲ್ಲಿ ಹೇಳಿದರೂ ಒಂದಷ್ಟು ನಾಚಿಕೆ ಆಗುತ್ತೆ, ಆದರೆ ಅದು ಪಾಕಿಸ್ತಾನ. ಅದಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಈ ಯಾವ ಶಬ್ದಗಳ ಅರ್ಥವೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಗೆಳೆಯರೆ ಭಾರತದ ಪ್ರತಿನಿಧಿ ಸೀಮಾ ಪೂಜಾನಿ ಪಾಕಿಸ್ತಾನವನ್ನು ವಿಶ್ವಸಂಸ್ಥೆಯ ಅಂಗಳದಲ್ಲಿ ತೊಳೆದು ಒಣ ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.